ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ವಾಣಿ. ಈ ದಿನ ಬೇಸಿಗೆಯಲ್ಲಿ ಕೂಲ್ ಕೂಲ್ ಆಗಿರುವಂತಹ ಕರ್ಬೂಜ ಹಣ್ಣಿನ ಫಲೂದ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನಾನು ಕರ್ಬೂಜ ಹಣ್ಣನ್ನು ತೊಗೊಂಡಿದ್ದೀನಿ. ಬೇಸಿಗೆಯಲ್ಲಿ ಬರುವಂತಹ ಸೀಸನಲ್ ಫ್ರೂಟಲ್ಲಿ ಕರ್ಬೂಜ ಹಣ್ಣು ಕೂಡ ಒಂದು. ಈ ಹಣ್ಣು ತಿನ್ನೋದ್ರಿಂದ ದೇಹ ತುಂಬಾ ತಂಪಾಗುತ್ತೆ. ನಾನಿಲ್ಲಿ ಬೇರೆ ಬಟ್ಲು ಯೂಸ್ ಮಾಡದೇ ಇರ ಎಕೋ ಫ್ರೆಂಡ್ಲಿಯಾಗಿ ಮತ್ತು ನ್ಯಾಚುರಲ್ಲಾಗಿ ಇರುವಂತಹ ಅದನ್ನೇ ಬಳಸಿ ಅದರೊಳಗಡೆ ಅಂದರೆ ಕರ್ಬೂಜ ಹಣ್ಣಿನ ತಿರುಳನ್ನು ಬಳಸಿ ಅದನ್ನೇ ಅದರ ಕವಚವನ್ನು ಅಂದರೆ ಸಿಪ್ಪೆನ ನಾನು ಬೌಲ್ ಥರ ಯೂಸ್ ಮಾಡಿ ನಾನು ಮಾಡೋ ತೋರಿಸ್ತಾ ಇದ್ದೀನಿ. ಇತ್ತೀಚೆಗೆ ತುಂಬ ಜ್ಯೂಸ್ ಅಂಗಡಿಗಳಲ್ಲಿ ಈ ಥರ ಮಾಡ್ತಾರೆ. ತುಂಬಾ ಅಟ್ರ್ಯಾಕ್ಟಿವ್ ಆಗಿರುತ್ತೆ ಮತ್ತು ಜಾಸ್ತಿ ಪ್ರಮಾಣದಲ್ಲಿ ಒಳ್ಳೆಯ ಅಂಶ ದೇಹಕ್ಕೆ ಸಿಗುತ್ತೆ. ಮನೆಯಲ್ಲೇ ಯಾವ ಥರ ನಾವು ಇದರ ಜ್ಯೂಸ್ನ ಮಾಡ್ಬೋದು ಮತ್ತು ಅದರಿಂದ ನಾವು ಫಲೂದ ಹೇಗೆ ಮಾಡ್ಕೋಬೋದು, ಈ ಸಮ್ಮರಲ್ಲಿ ಮಕ್ಕಳು ಎಲ್ಲನೂ ಕೇಳ್ತಾರೆ ಐಸ್ ಕ್ರೀಮ್ ತಂದು ಕೊಡಿ ಅಂತ. ನಾವು ಐಸ್ ಕ್ರೀಮ್ ತಂದಾಗ ಈ ಕರ್ಬೂಜ ಹಣ್ಣನ್ನು ಯಾವ ಥರ ಉಪಯೋಗಿಸ್ಕೊಂಡು ಅಂಗಡಿಯಲ್ಲಿ ಖರ್ಚು ಮಾಡದಿರೋ ಮನೆಯಲ್ಲಿ ಯಾವ ಥರ ಈಸಿಯಾಗಿ ಮಾಡ್ಕೋಬೇಕು ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಖಂಡಿತ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸೋದನ್ನು ಮರಿಬೇಡಿ. ಕರ್ಬೂಜ ಹಣ್ಣಲ್ಲಿ ಫೈಬರ್ ಅಂಶ ತುಂಬಾ ಇದೆ. ಈ ಹಣ್ಣನ್ನು ತಿನ್ನೋದ್ರಿಂದ ದೇಹ ತುಂಬ ತಂಪಾಗಿರುತ್ತೆ ಮತ್ತು ಡಿಹೈಡ್ರೇಷನನ್ನು ದೂರ ಮಾಡುತ್ತೆ. ಹಾಗೆಯೇ ಕರ್ಬೂಜ ಹಣ್ಣಲ್ಲಿ ವಿಟಮಿನ್ ಸಿ ಅಂಶ ತುಂಬಾ ಜಾಸ್ತಿ ಇದೆ ಮತ್ತು ಅದರ ಜೊತೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವಂತಹ ಗುಣ ಕೂಡ ಹೊಂದಿದೆ. ಈ ಹಣ್ಣಿನಲ್ಲಿ 90%ಷ್ಟು ನೀರಿನಂಶ ಇದೆ. ಅದರ ಜೊತೆ ಮಲಬದ್ಧತೆಯನ್ನು ನಿವಾರಿಸುವಂತಹ ಗುಣ ಈ ಹಣ್ಣಲ್ಲಿದೆ. ಕರ್ಬೂಜ ಹಣ್ಣನ್ನು ನಿಯಮಿತವಾಗಿ ತಿನ್ನೋದ್ರಿಂದ ದೇಹದಲ್ಲಿರುವ ವಿಷ ಪದಾರ್ಥವನ್ನು ಮಲದ ಮೂಲಕ ಹೊರಹಾಕುತ್ತೆ. ಬನ್ನಿ ಇವಾಗ ಹಣ್ಣಿನ ತಿರುಳನ್ನು ಜಾರ್ಗೆ ಹಾಕ್ತಾ ಇದ್ದೀನಿ ನಾವು ಜ್ಯೂಸ್ ಮಾಡೋ ಸಲುವಾಗಿ. ಅದರಲ್ಲಿ ಫಿಲ್ಲಿಂಗ್ ಫಲೂದ ಸಲುವಾಗಿ ಮಸ್ಮಿಲನ್ ಜ್ಯೂಸ್ ಬೇಕಾಗುತ್ತೆ. ಇದಕ್ಕೆ ಮಸ್ಮಿಲನ್ ಫಲೂದ ಆಗಿರೋದ್ರಿಂದ ನಾವು ಒಂದು ಬಟ್ಟಲೆ ಸಪೋರ್ಟಿವ್ ಆಗಿ ಅದನ್ನು ಇಟ್ಟಿದ್ದೀನಿ. ಅದಕ್ಕೆ ಅಂದರೆ ಮಿಕ್ಸಿ ಜಾರ್ಗೆ ಇವಾಗ ನಾವು 2 ಟೇಬಲ್ಸ್ಪೂನಷ್ಟು ಸಕ್ಕರೆ ಹಾಕಿದ್ದೀವಿ. ನೋಡಿ ನಿಮಗೆ ಇಷ್ಟವಾದಷ್ಟು ಸ್ವೀಟ್ ಯಾಕೆ ತಿಂತೀರೋ ಹಾಗೆ ಹಾಲು ಮತ್ತು ಹಾಲಿನ ಕೆನೆ ಸಮೇತವಾಗಿ ಹಾಕ್ತಾ ಇದ್ದೀನಿ. ಕ್ರೀಮ್ ಬದಲಾಗಿ ಅದನ್ನೇ ಯೂಸ್ ಮಾಡ್ತಾ ಇದ್ದೀನಿ. ನೋಡಿ ಇವಾಗ ಜಾರಲ್ಲಿ ಜ್ಯೂಸ್ನ ತಿರುವಿಕೊಂಡಿದ್ದೀನಿ. ನಂತರ ನಾವು ಫಲೂದನ ಯಾಕೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಒನ್ ಬೈ ಒನ್ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತಾ ಹೋಗ್ತೀನಿ. ನಾವು ಮೊದಲಿಗೆ ಕಾಮಕಸ್ತೂರಿ ಬೀಜನ ನೆನೆಸಿರೋದು 2 ಟೀಸ್ಪೂನಷ್ಟು ಹಾಕ್ತಾ ಇದ್ದೀನಿ. ಅಂದರೆ ನೀವು ಅರ್ಧ ಗಂಟೆ ಮುಂಚೆನೆ ನಾವು ಇದನ್ನು ನೆನೆಸ್ಕೊಂಡು ಇಟ್ಕೊಂಡ್ರೆ ಸಾಕು. ನಾವು ತಳಭಾಗದಲ್ಲಿ ಸ್ಟಾರ್ಟಿಂಗಲ್ಲೇ ನಾವು ಏನು ಹಾಕಿದ್ದೀವಿ ಅಂದರೆ ಕಾಮಕಸ್ತೂರಿ ಬೀಜ ನೆನೆಸಿರೋದು. ನಂತರ ನೋಡಿ ಐಸ್ ಕ್ಯೂಬ್ ಹಾಕಿದ್ದೀನಿ ಒಂದು 5ರಷ್ಟು. ಅದರ ಜೊತೆ ನಾವು ಇವಾಗ ನೆಕ್ಸ್ಟು ಮಸ್ಮೆಲನ್ ಜ್ಯೂಸು ಅಂದರೆ ಕರ್ಬೂಜ ಹಣ್ಣಿನ ಜ್ಯೂಸ್ ಹಾಕ್ತಾ ಇದ್ದೀವಿ. ಈ ಜ್ಯೂಸಲ್ಲಿ ಹಾಲು ಹಾಕಿರೋದ್ರಿಂದ ಮಸ್ಮೆಲನ್ ಮಿಲ್ಕ್ ಶೇಕ್ ಅಂತಲೇ ಕರಿಬೋದು. ಹಾಗೆಯೇ ಬಾಯಿಗೆ ಸಿಗೋಕೆ ಕರ್ಬೂಜ ಹಣ್ಣಿನ ತುಂಡುಗಳನ್ನು ಹಾಕಿದ್ದೀನಿ. ಅಲ್ಲಲ್ಲಿ ಫಲೂದ ತಿನ್ನುವಾಗ ಬಾಯಿಗೆ ಸಿಗಲಿ ಅಂತ ಒಳಗಡೆ ಮಿಲ್ಕ್ ಶೇಕ್ ಜೊತೆ ಹಣ್ಣಿನ ತುಂಡುಗಳಿದ್ದರೆ ತುಂಬಾ ಮಜಾ ಕೊಡುತ್ತೆ. ಮೇಲೆ ನಾವು ಯಾವುದಾದ್ರೂ ಫ್ಲೇವರಲ್ಲಿ ಐಸ್ ಕ್ರೀಮ್ ಹಾಕ್ಕೋಬೋದು. ನಾವಿಲ್ಲಿ ಕ್ರಿಸ್ಪಿ ಆಲ್ಮಂಡ್ ಹಾಕ್ಕೊಂಡಿದ್ದೀನಿ. ಅದರ ಜೊತೆ ನಾವು ಟೂಟಿ ಫ್ರೂಟಿನ 2 ಕಲರಲ್ಲಿ ಹಾಕ್ತಾ ಇದ್ದೀನಿ, ರೆಡ್ ಆ್ಯಂಡ್ ಗ್ರೀನ್. ನಿಮ್ಮನೆಯಲ್ಲಿ ಯಾವುದಿದೆಯೋ ಅದೇ ಹಾಕ್ಬೋದು, ಏನು ತೊಂದರೆ ಇಲ್ಲ. ನಂತರ ನಾವು ಸಣ್ಣಗೆ ಹೆಚ್ಚಿರುವಂತಹ ಬಾದಾಮಿ ಚೂರುಗಳು, ಪಿಸ್ತಾ ಚೂರುಗಳು, ಹಾಗೆ ಗೋಡಂಬಿ ಚೂರುಗಳನ್ನ ಹಾಕ್ತಾ ಇದ್ದೀನಿ. ನ್ಯಾಚುರಲ್ ಆಗಿರುವಂತಹ ಮಸ್ಕ್ ಮೆಲನ್ ಫಲೂದ ರೆಡಿಯಾಗಿದೆ. ಇದನ್ನು ನೋಡಿ ನಿಮಗೆಲ್ಲ ಬಾಯಲ್ಲಿ ನೀರು ಬಂದಿರ್ಬೋದಲ್ವಾ? ಖಂಡಿತ ಇವತ್ತೇ ಟ್ರೈ ಮಾಡಿ. ಈ ಸಮ್ಮರ್ನ ಕೂಲ್ ಕೂಲಾಗಿ ಹೊಸ ಹೊಸ ಐಡಿಯಾ ಉಪಯೋಗಿಸಿ ಫಲೂದ ಮಾಡ್ಕೊಳ್ಳಿ. ಹಾಗೆಯೇ ಬೇಕಾದರೆ ಈ ಥರ ಜ್ಯೂಸ್ ಲೋಟದಲ್ಲಿ ಕೂಡ ನೀವು ಮಾಡ್ಕೋಬೋದು. ಧನ್ಯವಾದಗಳು.